ಎಲ್ಲರಿಗೂ ನಮಸ್ಕಾರ. ನಾನು ಬಾಲಾಜಿ ಶರ್ಮಾ. ನಾನು ಅತ್ಯಂತ ಪ್ರೀತಿ ಗೌರವಗಳಿಂದ ಕಾಣುವ ಖ್ಯಾತ ಭಾರತ ಚಲನಚಿತ್ರದ ಖ್ಯಾತ ನಿರ್ದೇಶಕರಲ್ಲಿ ಒಬ್ಬರಾದ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರೇ, ಹಾಗೂ ಹಾಗೆ ನಮ್ಮ ನಿರ್ದೇಶಕರಾದ ನನ್ನ ನಿರ್ದೇಶಕರಾದ ಹೆಚ್ ವಾಸು ಸರ್ ಅವರೇ. ಸರ್, ಒಳ್ಳೆ ಮಾತು ಹೇಳಿದ್ರಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ವಾಸು ಅವರ ಸಾಮರ್ಥ್ಯ ಅಂತ ಸಿನಿಮಾ ನಿಜವಾಗ್ಲೂ 100% ನಿಮ್ಗೆಲ್ಲ ನಾನ್ ಕಾಣಿಸ್ತಾ ಇದ್ರೆ ನನ್ಗೆ ಅವ್ರು ಕಾಣಿಸ್ತಾ ಇದಾರೆ ನನ್ನ ಜಾಗದಲ್ಲಿ. ಯಾಕಂದ್ರೆ ಪ್ರತಿಯೊಂದನ್ನು ಅವರು ಕನಸು ಕಟ್ಟು ಆ ಕ್ಯಾರೆಕ್ಟರ್ನ ಬರೆದು ಪ್ರತಿಯೊಂದನ್ನು ಹೇಳ್ಕೊಟ್ಟು ಮಾಡಿಸಿದ್ದಾರೆ ನನ್ನ ಹತ್ರ. ಪ್ರತಿಯೊಂದು ಅಂದ್ರೆ ಈ ವಾಚ್ ಕಟ್ಬೇಕಂದ್ರೆ ಆ ವಾಚ್ ಸೂಟ್ ಆಗಿಲ್ಲ ಅಂದ್ರೆ ಅವ್ರ ವಾಚೆ ತೆಕ್ಕೊಟ್ಟಿದ್ದಾರೆ ಅಷ್ಟೋ ಸತಿ. ಫೋಟೋ ಶೂಟ್ ಇಂದ ಹಿಡಿದು ಕಂಪ್ಲೀಟ್ ಕುಂಬಳಕಾಯಿ ಒಡೆಯೋವರೆಗೂ ಪ್ರತಿಯೊಂದನ್ನು ಅವರು ಪರ್ಸನಲ್ ಆಗಿ ತಗೊಂಡು ಸಿನಿಮಾನ ಟೇಕ್ ಕೇರ್ ಆಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವರೆಲ್ಲ ಇಷ್ಟು ಜನ ಚಲನಚಿತ್ರ ಮಂಡಳಿನ ಇಲ್ಲಿ ಕದಲಿ ಬಂದಿದೆ ಇವತ್ತು. ಅಂದ್ರೆ ಅವರ ನಿಜವಾದ ಅದು ಸಾಮರ್ಥ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಇನ್ಸಿಡೆಂಟ್, ನನ್ನ ಕರೆಸಿದ್ರು ಅಸ್ಲಾಂ ಸೂಪರ್ ಸ್ಟಾರ್ ಅಂತ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆ ಕೃತಜ್ಞ ನಾನು. ಅವ್ರಿಲ್ಲಾಂದ್ರೆ ನಾನು ಸಿನಿಮಾ ಮಾಡಕ್ ಆಗ್ತಾ ಇರಲಿಲ್ಲ. ಕರೆಸಿದಾಗ ವಾಸು ಸರ್ ಕೂತಿದ್ರು, ಓಕೆ ನೋಡಿದ್ರು ಫೋಟೋಸ್ ಸ್ವಲ್ಪ ವಿಡಿಯೋಸ್ ಎಲ್ಲ ತೋರಿಸಿದೆ. ಪ್ರೀವಿಯಸ್ ಒಂದು 3 ಸಿನಿಮಾ ವರ್ಕ್ ಮಾಡಿದ್ದೆ ನೋಡಿದ್ರು ನಂದು ನೋಡಿ ಓಕೆ ಅಂದ್ರು. ನಾನು ಯಾ ವಾಸು ಸರ್ ಅಲ್ವಾ, ದರ್ಶನ್ ಸರ್ಗೆಲ್ಲ ಮಾಡಿದ್ದಾರೆ, ತುಂಬಾ ಜನಕ್ಕೆ ಮಾಡಿದ್ದಾರೆ ಅಂತ ನೆಮ್ಮದಿಯಾಗಿ ಮನೆಗೆ ಹೋದೆ. ಹೋದೆ ಒಂದು 2 hours ಆದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಅವನು ಇಂಡಸ್ಟ್ರಿ ಹುಡುಗಾನೆ. ಬಾಲಾಜಿ ಯಾವ ಸಿನಿಮಾ ಮಾಡ್ತಾ ಇದ್ದೆ ಅಂದ. ನಾನು ಈ ತರ ವಾಸು ಸರ್ನ ಮಾತಾಡ್ಕೊಂಡೆ ಕಣೋ, ಸಿನಿಮಾ ಮಾಡ್ತಾ ಇದ್ದೀನಿ. ಯಾವ ವಾಸು ಸರ್ ಕಣೋ, ದರ್ಶನ್ ಸರ್ದೆಲ್ಲ 5-6 ಸಿನಿಮಾ ಮಾಡಿದಾರೆ ಅವ್ರ ಅಂದ್ರು. ಹೌದು ಅವರೇ ಅಂದ್ರೆ ಮುರಳಿ ಸರ್ದು ಸಿನಿಮಾ ಮಾಡಿದಾರೆ. ಹೌದಪ್ಪ ಅವರೇ, ರೂಸ್ ಮಾದ ಮತ್ತೆ ನಮ್ ಜಗ್ಗೇಶ್ ಅಣ್ಣಂದೆಲ್ಲ ಮಾಡಿದಾರೆ ಅವ್ರೇನಾ? ಲೇ ಅವ್ರೇ ಕಣೋ, ಏನೋ ಮ್ಯಾಟರ್ ಅಂದ್ರೆ ಆ ಸಿನಿಮಾ ನಿಂದೇನ್ ಕ್ಯಾರೆಕ್ಟರ್ ಅಂದ. ಲೇ ನಾನೇ ಕಣೋ ಹೀರೋ, ಇದಕ್ಕಿಂತ ಅವಮಾನ ಬೇಕಾ? ಅಂದ್ರೆ ಸ್ಟಾರ್ಸ್ಗೆಲ್ಲ ಮಾಡ್ತಾ ಇದ್ದ ಒಂದು ಖ್ಯಾತ ನಿರ್ದೇಶಕ ನನ್ನಂತ 3-4 ಸಿನಿಮಾ ಮಾಡಿದಂತ ಆಕ್ಟರ್ನ ಹಾಕೊಂತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವರ ಒಂದು ಛಲ ಎಷ್ಟಿತ್ತು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಟೀಸರ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅವರ ಒಂದು ಕಾನ್ಫಿಡೆನ್ಸ್ ನ ನಾನು ಉಳಿಸ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಪ್ರತಿಯೊಂದು ವಿಷಯನೂ. ಸಿನಿಮಾ ಒಪ್ಕೊಂಡಾಗಿಂದ ಇವತ್ತವರೆಗೂ ನಾನು ಅವ್ರಿಗೆ ಸ್ಟೂಡೆಂಟ್ ಆಗಿರಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ನಾಯಕ ನಟನಾಗಿ ನಾನು ಆ ಚಿತ್ರಕ್ಕೆ ಹೋಗ್ಲಿಲ್ಲ, ಒಬ್ಬ ಪ್ರೀತಿಯ ವಿದ್ಯಾರ್ಥಿಯಾಗಿ ಅವ್ರಿಗೆ ಇರೋಣ ಅಂತ ಹೋದೆ, ಹಾಗೆ ವಿದ್ಯಾರ್ಥಿಯಾಗಿ ಕಲಿತೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಯಾಕೆಂದ್ರೆ ಒಂದು ಸಿನಿಮಾನಲ್ಲಿ ನಂಬರ್ ಆಫ್ ಟೆಕ್ನಿಷಿಯನ್ಸ್, ಇಲ್ಲಿ ತ್ರಿಭುವನ್ ಸರ್ ಇದಾರೆ, ಸುಮಾರು ಜನ ಟೆಕ್ನಿಷಿಯನ್ಸ್ ಇಲ್ಲಿ ಬಂದಿದ್ದಾರೆ. ಇಲ್ಲ ತ್ರಿಭುವನ್ ಸರ್ ಇಲ್ಲೇ ಇದಾರೆ, ಆಸ್ ಎ ಡಾನ್ಸರ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಹಾಗೆ 4 ಫೈಟ್ಸ್ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿದೀವಿ, ಒಂದೇ ಸ್ಟ್ರೆಚ್, ನೋ ಗ್ಯಾಪ್, 4 ಫೈಟ್ ಒಂದೇ ಸ್ಟ್ರೆಚ್. ಕಾಲ್ ಡ್ಯಾಮೇಜ್ ಆಗಿತ್ತು ಪರವಾಗಿಲ್ಲ, ಬಟ್ ಆ ಇದ್ರು ನನಗೆ ಆ ಒಂದು ಉತ್ತೇಜನ ತುಂಬುತ್ತಾ ನನಗೆ ಎಲ್ಲೂ ನನಗೆ ಒಂದು ಚೂರು ಏನು ಬೇಜಾರಾಗ್ದಿರಾ ಕಂಟಿನ್ಯೂಸ್ ಒಂದು ಸ್ಟ್ರೆಚ್ ಅಲ್ಲಿ 4 ಫೈಟ್ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ನೋಡ್ತಾ ಇದ್ರ ನೀವೇ ಒಳ್ಳೆ ಸ್ಟಂಟ್ಸ್, ಒಳ್ಳೆ ಸ್ಟಂಟ್ ಮಾಸ್ಟರ್ಸ್. ಇದು ವೇದಿಕೆ ಅಲ್ಲ, ಎಲ್ಲರ ಹೆಸರು ಹೇಳಕ್ಕೆ ಅದಕ್ಕೆ ಹೇಳ್ತಾ ಇಲ್ಲ, ಇನ್ನೊಂದು ವೇದಿಕೆ ನಾನು ಎಲ್ಲರ ಹೆಸರು ಹೇಳ್ತೀನಿ. ಹಾಗೆ ಒಂದೇ ಸಾಂಗ್ಸ್ ಆಗ್ಲಿ ಎಲ್ಲದೂ ಅಷ್ಟೇ, ಎಲ್ಲಾ ವಿಚಾರದಲ್ಲೂ ಪರ್ಸನಲ್ ಕೇರ್ ತಗೊಂಡು ವಾಸು ಸರ್ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ದು. ಇದಕ್ಕೆ ಇನ್ನ ವೇದಿಕೆ ನಾನು ಹಂಚ್ಕೊಳಕ್ ನಾನು ಇಷ್ಟಪಡ್ತೀನಿ, ಎಲ್ಲ ವೇದಿಕೆಯಲ್ಲೂ ಇದು ನಾನು ಹೇಳಲೇಬೇಕಾಗಿದೆ. ಅವ್ರಿಗೆ ಲಾಸ್ಟ್ ಹೇಳ್ತೀನಿ ಸರ್, ಫಸ್ಟ್ ಹೇಳ್ಬೋದು ಸರ್, ತುಂಬಾ ಇಂಪಾರ್ಟೆಂಟ್ ಅಲ್ವಾ, VIP ಅಲ್ವಾ, ಲಾಸ್ಟ್ ಹೇಳ್ತೀನಿ. ಹಾಗೆ ಸಾಂಗ್ಸ್ ಕೂಡ ನಮ್ಮ ಅರುಣ್ ಆಂಡ್ರೂ ಸರ್ ಬೊಂಬಾಟ್ ಸಾಂಗ್ಸ್ ನೀವು ನಂಬಲ್ಲ. ನಾನಂತೂ ನನ್ನ ಸಾಂಗ್ಸ್ ನ ರಿಪೀಟ್ ಅಲ್ಲಿ ಕೇಳಿದೀನಿ. ನನ್ನ ಊರ್ ಚಿಂತಾಮಣಿ, ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ 2 hours ಕಂಟಿನ್ಯೂಸ್ ಆಗಿ ನನ್ನ 3 ಸಾಂಗ್ಸ್ ನ ಕೇಳ್ಕೊಂಡು ಹೋಗಿದ್ದೀನಿ. ಟ್ರ್ಯಾಕ್ ವರ್ಷನ್, ಇದು ನನಗೆ ಒರಿಜಿನಲ್ ಕೊಟ್ಟಿಲ್ಲ, ಕೇಳಲು ಕೊಡ್ತಾ ಇಲ್ಲ, ಟ್ರ್ಯಾಕ್ ವರ್ಷನ್ ನಾನು ಕಂಟಿನ್ಯೂಸ್ ಆಗಿ ಕೇಳಿದೀನಿ. ಖಂಡಿತ ನಿಮ್ಗೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಸಾಂಗ್ಸ್, ತುಂಬಾ ಚೆನ್ನಾಗಿದೆ. ಇವರೆಲ್ಲ ಅದಕ್ಕೆ ಒಂದು ಸಾಂಗ್ ಪರ್ಟಿಕ್ಯುಲರ್ ಆಗಿ ಮೆಲೋಡಿ ಸಾಂಗ್ ಸಕಲೇಶ್ಪುರದಲ್ಲಿ ಮಾಡಿದ್ವಿ, ಎಷ್ಟು ಟೇಕ್ಸ್ ಆದ್ರೆ ಅಷ್ಟು ಟೇಕು ಎಂಜಾಯ್ ಮಾಡ್ತಾನೆ ಮಾಡಿದ್ದೀನಿ. ಒಂದು ಟೇಕು ಬೇಜಾರಾಗಿ ಮಾಡಿಲ್ಲ, ಯಾಕಂದ್ರೆ ಮಳೆ ಬರುತ್ತೆ ಹೋಗುತ್ತೆ, ಬಿಸಿಲು ಬರುತ್ತೆ ಹೋಗುತ್ತೆ, ಆತರ ಆಗ್ತಾ ಇರುತ್ತೆ, ಟೇಕ್ ಜಾಸ್ತಿ ಆಗುತ್ತೆ. ಆ ತರ ಸಂದರ್ಭದಲ್ಲೂ ಪ್ರತಿಯೊಂದು ಟೇಕ್ನು ತುಂಬಾ ಎಂಜಾಯ್ ಮಾಡ್ತಾ ಮಾಡಿದೀನಿ.